ಅದು ಆ ಮರಕ್ಕೆ ಕಟ್ಟಾಕೋದಕ್ಕೆ ಬರ್ತಿದ್ರು ಆಯಮ್ಮ, ಇಲ್ಲಿ ಕಟ್ಟಾಕ್ಬೇಡ, ಇದು ನಮ್ಮ ಜಾಗ, ಇದು ನಮ್ಮ ನಮಗೆ ಸೇರ್ಬೇಕಾಗಿದ್ದ ಜಾಗ ಅಂತ ಅವಳಿ ಜಗಳ ಮಾಡ್ತಿರ್ತಾರೆ. ಜಗಳ ಮಾಡ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಇವಾಗ ಈಗ ಆಲ್ರೆಡಿ ಪೊಲೀಸ್ ಆಫೀಸರ್ ಹುದ್ದೆಗೆ ಹೋದ್ರು ಅಂತ ಹೇಳಿದ್ನಲ್ಲ, ಅವರು ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾರೆ. ಮೊದಲನೇ ವ್ಯಕ್ತಿ ತುಂಬ ನೋಡಿರ್ತಾರೆ ಆ ಏನು ಸನ್ನಿವೇಶ ನಡೀತು ಅಂದರೆ. ಇದು ಬಹಳ ಈ ಒಂದು ಕಥೆಗೆ ತಿರುವು ಕೊಡೋದೇ ಇದು ಒಂದು ಮಹತ್ವ. ಅವಮಾನ ಮಾಡ್ತಾನೆ ಅವಳಿಗೆ, ಈ ಅವಮಾನ ಮಾಡೋದಕ್ಕೆ ಹೋಗ್ತಾನೆ. ಆ ಸೀರೆ ಎಳೆದು ಅವರಿಗೆ ಅವಮಾನ ಮಾಡಿ ಮರಕ್ಕೆ ಕಟ್ಟಾಕಿ ಇದು ಆ ಥರ ಎಲ್ಲ ಮಾಡಿರ್ತಾರೆ. ಆ ಒಂದು ಅವಮಾನದ ಸನ್ನಿವೇಶನ ಈ ಮೊದಲನೇ ವ್ಯಕ್ತಿ ನೋಡಿಬಿಟ್ಟು, ನಾನು ದೊಡ್ಡವನಾಗಿ ಒಳ್ಳೆ ಯಾವುದಾದ್ರು ಉದ್ಯೋಗಕ್ಕೆ ಪಡ್ಕೊಂಡು ಹೋದ್ಮೇಲೆ ನಾನು ಇವನನ್ನ ಸುಮ್ಮನೆ ಬಿಡಬಾರ್ದು ಅಂತ ಆಕ್ರೋಶ ತುಂಬಿಕೊಂಡಿರ್ತಾನೆ. ಹೌದು, ಹಾಗಾಗಿ ಆ ಒಂದು ಸಿಚುವೇಶನ್ ಸನ್ನಿವೇಶ ಒಂದು ಆ ಫ್ಯಾಮಿಲಿಗೆ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಆ ಅಯ್ಯಮ್ಮನ ಅವಮಾನ ಮಾಡ್ತಾರೆ. ಅವರು ಅಣ್ಣ ತಮ್ಮನೇರೇ ಆಗಿರ್ತಾರೆ, ಅವರು ತಮ್ಮನ ಹೆಂಡತಿ ಆಗಿರ್ತಾರೆ. ಇವರು ಪಕ್ಕದ ಮನೆಯವರು, ಆ ಜಾಗ ನಮಗೆ ಸೇರಬೇಕು, ಆ ಜಾಗದಲ್ಲಿ ಏನೋ ಹಸುಗಳು ರಾಸುಗಳು ಕಟ್ಟಾಗಬಾರ್ದು ನೀವು ತೊಗೊಂಬಂದು ಅಂತೇಳಿ. ಹಾಗೆ ಆದಮೇಲೆ ನೆಕ್ಸ್ಟು ಆ ಫ್ಯಾಮಿಲಿಗೆ ಆವಾಗ ಒಂದು ತಿರುವು ಸಿಗುತ್ತಲ್ಲ, ಆಗ ಅವಮಾನ ಮಾಡಿರ್ತಾರೆ. ಹಾಗಾಗಿ ಏನಾಗುತ್ತೆ, ಇದೇ ಒಂದು ಆಕ್ರೋಶದ ಮೇರೆಗೆ ಏನಾಗುತ್ತೆ, ಆ ವ್ಯಕ್ತಿ ಒಂದು ಉನ್ನತವಾದ ಪೊಲೀಸ್ ಅಧಿಕಾರಿಯಾಗಿರ್ತಾನೆ. ಹಾಗೆ ಏನಾಗುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಿರ್ತಾನೆ, ಆ ಒಂದು ದ್ವೇಷದ ಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಉನ್ನತವಾದ ಒಂದು ಪೊಲೀಸ್ ಹುದ್ದೆಗೆ ಪ್ರಮೋಷನ್ ಸಿಕ್ಕಿದಾಗ ಅವರು ಒಂದಷ್ಟು ರೌಡಿಗಳನ್ನ ಒಂದು ಲಾರಿನಲ್ಲಿ ಕರ್ಕೊಂಡು ಹೋಗಿ ಅವರು ವಾಸವಾಗಿದ್ದಂಥ ಮನೆಯೇ ಕೆಲವು ವರ್ಷಗಳ ನಂತರ ಇವರು ಬಂದು ಸಿಟಿ ಲೆವೆಲಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಇಷ್ಟೊಂದೆಲ್ಲ ಹೆಸರು ಮಾಡಾದ್ಮೇಲೆ ಅವ್ರು ಹೋಗಿ ಆ ಒಂದು ಮನೇನ ಹೊಡೆದಾಕ್ತಾರೆ. ಏನು ಇದು ನಮ್ಮ ಜಾಗಕ್ಕೆ ಅಂತ ಸರಿ ಹೇಳ್ತೀಯ, ಇದು ನಮ್ಮದೇ ಅಂದ್ಬಿಟ್ಟು ನಮ್ಮ ತಾಯಿಗೆ ಅವಮಾನ ಮಾಡಿದ್ದೀನಿ ನೀನು ಅನ್ನೋ ಒಂದು ಆಕ್ರೋಶಕ್ಕೆ ಬಾಯ್ಬಿಟ್ಟು ಹೇಳೋದಿಲ್ಲ. ಅದನ್ನು ಆ ಮನೇನ ಡೆಮೊಲಿಷ್ ಮಾಡ್ತಾರೆ. ಬೇಡ ಬೇಡ ಹೋಗ್ಬೇಡ, ನೀನು ಅದನ್ನ ಡೆಮೊಲಿಷ್ ಮಾಡಬೇಡ ಅಂತ ತಡೆದ್ರೂ ಕೂಡ ಇವು ಕೇಳೋದಿಲ್ಲ. ಅದೇ ಸಮಯದಲ್ಲಿ ನಮ್ಮ ತಂದೆ ಅಷ್ಟೊತ್ತಾಗಲೇ ಊರಲ್ಲಿ ನಮ್ಮ ತಂದೆ ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡಿರ್ತಾರೆ. ಆ ಒಂದು ಊರುಗೌಡ ಸುತ್ತ ಒಂದು 7 ಹಳ್ಳಿ ಅಥವಾ ಒಂದು ಹತ್ತು ಹನ್ನೆರಡು ಹಳ್ಳಿ ಸುತ್ತ ಎಷ್ಟು ಹಳ್ಳಿಗಳಿದ್ದಾವೆ, ತಾಲೂಕು ಅಥವಾ ಜಿಲ್ಲೆ ಮಟ್ಟದವರೆಗೂ ಹೆಸರು ಮಾಡಿರ್ತಾರೆ ವ್ಯಕ್ತಿ, ಮೂರನೇ ವ್ಯಕ್ತಿ ಯಾರು. ನಾನು ನಿಮ್ಮ ಅತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಸತ್ಯ ಧರ್ಮ ನ್ಯಾಯಕ್ಕೋಸ್ಕರ ಮತ್ತೊಂದು ಹೆಸರೇ ಆ ಒಂದು ಹೆಸರು ಬರುತ್ತೆ ಆ ವ್ಯಕ್ತಿ. ಕೊನೆಗೆ ಏನಾಗುತ್ತೆ, ಇವರು ಕೊನೆಗೆ ಸಡನ್ ಆಗಿ ಮಧ್ಯಾಂತರದಲ್ಲಿ ಏನಾಗುತ್ತೆ, ಆ ತಾಯಿ ತೀರ್ಕೊಳ್ತಾರೆ. ಆ ಅಮ್ಮ ಆ ಒಂದು ಈ 5 ಜನರ ತಂದೆ ತಾಯಿ ಏನಿರ್ತಾರೆ ಅದರಲ್ಲಿ ತಾಯಿ ತೀರ್ಕೊಳ್ತಾರೆ. ಆವಾಗ ಏನಾಗುತ್ತೆ, ಆ ತಂದೆ ಮಾತ್ರ ಉಳ್ಕೊಂಡಿರ್ತಾರೆ. ಆ ತಾಯಿ ತೀರ್ಕೊಂಡಾಗ ಹೀಗೆ ಆಸ್ತಿ ತಾಯಿ ತೀರ್ಕೊಂಡಾಗ ಹಾಗೆ ಜೀವನದಲ್ಲಿ ಏನು ಮಾಡಬೇಕಂದ್ರೆ ಆ ತಾಯಿ ತೀರ್ಕೊಳ್ತಾರೆ. ತಾಯಿ ತೀರ್ಕೊಂಡಾದ ನಂತರ ಮತ್ತೆ ತಂದೆನೂ ಕೂಡ ತೀರ್ಕೊಳ್ತಾರೆ. ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ಮೇಲೆ ಆ ಒಂದು ಜವಾಬ್ದಾರಿ ಹಿರಿಯವ್ರಿಗೆ ಬರುತ್ತೆ. ಕಾನೂನು ಪ್ರಕಾರ ಇರೋ ಆಸ್ತಿ ಮತ್ತು ಹೊಲ ಗದ್ದೆ ಆಸ್ತಿ ಮನೆ ಅಂತಸ್ತು ಏನಿದೆ ಅದೆಲ್ಲ ಹಿರಿಯವರ ಜವಾಬ್ದಾರಿಗೆ ಬರುತ್ತೆ. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಆ ಹಿರಿಯವರ ಜವಾಬ್ದಾರಿಗೆ ಬಂದಾಗ ಏನಾಗುತ್ತೆ, ಒಂದು ಈ 5 ಜನ ಅಣ್ಣ ತಮ್ಮಂದಿರು ಕೂತ್ಕೊಂಡು ಅಂದರೆ ಇರೋ ಆಸ್ತಿನ ಹಂಚ್ಕೊಳ್ಳೋದಕ್ಕೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದಾಗ ನಮ್ಮ ತಂದೆಗೆ ಸುಳ್ಳು ಹೇಳೋರನ್ನ ಕಂಡ್ರೆ ಆಗೋದಿಲ್ಲ. ಇವ್ರಿಗೆ ಅಂದರೆ ಮೂರನೇ ವ್ಯಕ್ತಿಗೆ ಏನಾಗುತ್ತೆ, ಅವ್ರಿಗೆ ಸುಳ್ಳು ಹೇಳೋದು ಕಂಡ್ರೆ ಆಗೋದಿಲ್ಲ. ಸತ್ಯ ಅಂದರೆ ಇರೋದನ್ನ ನೇರವಾಗಿ ಹೇಳಬೇಕು, ನೇರ ನೋಡಿ. ಮತ್ತು ಕಳ್ಳತನ ಮಾಡೋದು ಈ ಥರದ್ದು ಕೆಟ್ಟದ್ದು ಏನೂ ಆಗೋದೇ ಇಲ್ಲ ವ್ಯಕ್ತಿಗೆ. ಏನೋ ಅವರು ತುಂಬ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಮೈಂಡ್ ಆ ಥರ ಬದಲಾವಣೆ ಆಗಿರ್ಬೋದು. ಹಾಗೆ ಹೇಳಬೇಕಾದ್ರೆ ಈಗ ಮೊದಲನೇ ವ್ಯಕ್ತಿ ಸಿಟಿ ಲೆವೆಲಲ್ಲಿ ಹೋಗಿ ಅವರು ಪೊಲೀಸ್ ಅಧಿಕಾರಿಯಾಗಿ ಹೆಸರು ಸಂಪಾದನೆ ಮಾಡಿರ್ತಾರೆ. ಅವರು ಬಂದು ಊರಿಗೆ ಗ್ರಾಮಕ್ಕೆ ಒಂದು 3-4 ಜನ ಮುಖಂಡನ್ನ ಸೇರಿಸಿ ಆ ಒಂದು ಇರೋವಂಥ ಆಸ್ತಿ ಹೊಲ ಗದ್ದೆ ಮನೆ ಏನಿದೆ ಅದನ್ನು ಭಾಗ ಮಾಡಿಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾರೆ. ಆದರೆ ಈ ಮೂರನೇ ವ್ಯಕ್ತಿ ಆಗಿರೋರು ಏನಾಗಿರ್ತಾರೆ, ತುಂಬ ಸತ್ಯ ಧರ್ಮ ನ್ಯಾಯಕ್ಕೆ ಬೆಲೆ ಕೊಡುವಂಥ ವ್ಯಕ್ತಿ ಏನಾಗಿರ್ತಾರೆ, ಇವರಿಗೆ ತುಂಬ ಒಳ್ಳೆಯ ಹೆಸರು ಇರುತ್ತೆ ಜನಗಳ ಮೇಲೆ, ಅಪಾರವಾದಂಥ ಜನಗಳಿಗೆ ಇವ್ರ ಮೇಲೆ ತುಂಬ ನಂಬಿಕೆ ಇರುತ್ತೆ. 5 ಜನದಲ್ಲಿ ಇವರು ವಿಶಿಷ್ಟವಾದವರು ಅನ್ನೋದನ್ನ ಜನರು ಗುರುತಿಸಿರ್ತಾರೆ. ಯಾಕೆ, ಇದಕ್ಕೆ ಕಾರಣ ಅವರಲ್ಲಿರ್ತಕ್ಕಂಥ ಗುಣ ನಡವಳಿಕೆ ಸ್ವಭಾವ.
ಹಾಗೆ ಅವ್ರು ನಡ್ಕೊಳ್ತಿರ್ತಕ್ಕಂಥ ರೀತಿ ಮತ್ತು ಜನಗಳಿಗೆ ರೀತಿ ಗೌರವ ಕೊಡ್ತಿದ್ದಂಥ ಒಂದು ರೀತಿ. ಹಾಗೆ ಇರಬೇಕಾದ್ರೆ ಏನಾಗುತ್ತೆ, ಅಲ್ಲಿ ನಮಗೆ ಪರ್ಟಿಕ್ಯುಲರ್ ಇವರು ಒಂದು ಮರ ಗಿಡಗಳನ್ನ ಹೇಳಿಸಿರ್ಬೋದು ಅಥವಾ ಒಂದು ರಾಸುಗಳನ್ನ ಸಾಕೋಗಿರ್ಬೋದು, ಸಾಕಿರ್ಬೋದು ಮೇಕೆಗಳು ಅಥವಾ ಕುರಿಗಳು, ಈ ರೀತಿ ಏನೇ ಸಾಕಿರುವಂಥ ಒಂದು ಸಾಕು ಪ್ರಾಣಿಗಳಿರ್ಬೋದು, ಎಲ್ಲದಕ್ಕೂ ಇವರೇ ಜಾಸ್ತಿ ಶಕ್ತಿ ತುಂಬಿ ಶಕ್ತಿಯಿಂದ ಇವರೇ ಅದನ್ನು ಸಂಪಾದಿಸಿರ್ತಾರೆ. ಈ ಮೂರನೇ ವ್ಯಕ್ತಿ ಎಲ್ಲರಿಗಿಂತನೂ ಜಾಸ್ತಿ ತುಂಬ ಶ್ರಮಜೀವಿ, ತುಂಬ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥದ್ದು ಹಗಲು ರಾತ್ರಿ ಅನ್ನೋದೇ ಇವರೇ ಕಷ್ಟಪಡ್ತಿರ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ, ನಾಲ್ಕನೇವರು ಸುತ ಇರ್ತಾರೆ, ನಾಲ್ಕನೇವರು ಕೂಡ ಇರ್ತಾರೆ. ಅವ್ರು ಇಬ್ಬರು ವ್ಯಕ್ತಿಗಳು ಮಾತ್ರ ಜಾಸ್ತಿ ಶ್ರಮಪಟ್ಟು ಕೆಲಸ ಮಾಡ್ತಿರ್ತಾರೆ ಹೊಲ ಗದ್ದೆಗಳು ದುಡಿಮೆ ಅಂದರೆ ನಿಮಗೆ ಗೊತ್ತಿದೆ ರೈತರ ಮಕ್ಕಳಾಗಿ. ಹಾಗೆ ಇರಬೇಕಾದ್ರೆ ಏನಾಗುತ್ತೆ, ಈ ಮೂರನೇ ವ್ಯಕ್ತಿ ನಾನು ತುಂಬ ಕಷ್ಟಪಟ್ಟು ದುಡಿದಿದ್ದೀನಿ ಮಾಡಿದ್ದೀನಿ ಅಂತ ಅಂದಾಗ ನಮಗೆ ಈ ರೀತಿದು ಜಾಗ ಜಮೀನು ನಮಗೆ ಈ ರೀತಿ ಬೇಕು ಅಂತ ಕೇಳ್ತಾರೆ, ಇವರ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ಅದಕ್ಕೆ ಎಲ್ಲರಿಗೂ ಸಮಭಾಗ ಹಂಚಬೇಕು ಅಂತ ಕೇಳ್ತಾರೆ. ಅಲ್ಲಿ ಹಂಚಬೇಕಾದ್ರೆ ಹಿರಿಯವರು ಪೊಲೀಸ್ ಅಧಿಕಾರಿ ಆದಂಥವ್ರು ಏನು ಮಾಡ್ತಾರೆ, ಅವರು ಹೌದು ಎಲ್ಲರಿಗೂ ಸಮಭಾಗ ಹಂಚ್ತೀವಿ ಅಂತ ಹೇಳಿ ಅಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೂ ಮುಂಚೆ ಏನಾಗಿರುತ್ತೆ, ಈ ಮೂರನೇ ವ್ಯಕ್ತಿ ಏನಾಗಿರುತ್ತೆ, ಇವರು ಯಾವಾಗಲೂ ಮನೆಯಲ್ಲಿ ಜಗಳ ಹೊಡೆದಾಟ ಈ ಥರ ಆಗ್ತಿರುತ್ತೆ. ಐದು ಜನಗಳು ಚಿಕ್ಕವರಾಗಿದ್ದಾಗ ಆ ಏನಕ್ಕೆ ಹೊಡೆದಾಟ ಜಗಳ ಆಗ್ತಿರುತ್ತೆ ಅಂದರೆ ಒಬ್ಬರದ್ದು ಕ್ಯಾರೆಕ್ಟರ್ ಕಂಡ್ರೆ ಇನ್ನೊಬ್ರಿಗೆ ಆಗ್ತಿರಲ್ಲ ಐದು ಜನ ಅಣ್ಣ ತಂಬಿರಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸುಳ್ಳು ಹೇಳ್ತಿರ್ತಾನೆ ಅಥವಾ ಮನೇಲಿ ಇಟ್ಟಿರ್ತಕ್ಕಂಥ ಒಡವೆ ಅಥವಾ ಹಣ ಏನೇ ಇಟ್ಟಿದ್ರು ಅದನ್ನು ತೊಗೊಂಡೋಗ್ಬಿಟ್ಟು ಬಂದು ಬೇರೆಯವ್ರಿಗೆ ಕೊಟ್ಕೊಳ್ಳೋದು, ಅದನ್ನು ಬಡ್ಡಿಗೆ ಬರೋ ಥರ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಇದನ್ನೆಲ್ಲ ಗಮನಿಸ್ತಿರ್ಬೇಕಾದ್ರೆ ಮೂರನೇ ವ್ಯಕ್ತಿ ಇವರಿಗೆ ಅದೆಲ್ಲ ತುಂಬ ಇಷ್ಟ ಆಗಿರಲ್ಲ, ಏನಿದು ಇವರು ಹಿಂಗೆಲ್ಲ ಮಾಡ್ತಾರಲ್ಲ ಅಂದ್ಬಿಟ್ಟು ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನೆ. ಈ ಥರದ್ರಲ್ಲಿ ನೋಡಿದಾಗ ಆಸ್ತಿ ಹಂಚಿಕೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಇವರಿಗೆ ಮನೆ ಭಾಗ ಹೊಲ ಅಥ್ ಮತ್ತು ಮರಗಳು ಹೇಳಿಸಿರ್ತಾರೆ ಇವರೇ ಕಷ್ಟ ಬಿಟ್ಟು, ಮತ್ತು ಅಲ್ಲಿ ಸಾಕಿರ್ತಕ್ಕಂಥ ರಾಸುಗಳು ಅಥವಾ ಪ್ರಾಣಿಗಳು ಮೇಕೆ ಕುರಿ ಇರ್ಬೋದು ಇದು ಯಾವುದು ಕೂಡ ಭಾಗ ಕೊಡೋದಿಲ್ಲ, ಎಲ್ಲದರಲ್ಲೂ ಮೋಸ ಮಾಡ್ತಾರೆ. ಇವನಿಗೆ ಫಸ್ಟ್ ಆಫ್ ಆಲು ಆ ವ್ಯಕ್ತಿಗೆ ಮೂರನೇ ವ್ಯಕ್ತಿಗೆ ಅಷ್ಟಾಗಿ ಸಂಪೂರ್ಣವಾದ ವಿದ್ಯೆ ಕಲ್ತಿರೋದಿಲ್ಲ, ಸೈನ್ ಮಾಡೋದಕ್ಕೆ ಅಥವಾ ಓದೋದಕ್ಕೆ ಬರ್ತಿರೋದಿಲ್ಲ. ಅವರು ಒಂದು ಅಣ್ಣ ತಮ್ಮಂದಿರೋ ನಂಬಿಕೆಯಿಂದ, ಅಣ್ಣ ಸ್ವಂತ ಅಣ್ಣ ನಮ್ಮ ತಂದೆಗೆ ಸಮಾನ ಅನ್ನೋ ಒಂದು ನಂಬಿಕೆಯಿಂದ ಆ ವ್ಯಕ್ತಿ ಪೂರ ನಂಬಿರ್ತಾನೆ. ಆ ವ್ಯಕ್ತಿಗೆ ಸಹಿ ಮಾಡಿಸ್ಕೋತಾರೆ, ಎಲ್ಲ ಆಸ್ತಿನೂ ಕೂಡ ಸಮಭಾಗಿ ಹಂಚಿಕೆ ಆಗಿದೆ ಅಂದ್ಬಿಟ್ಟು ಅವ್ರು ಸಹಿ ಮಾಡಿಸ್ಕೋತಾರೆ. ಆಮೇಲೆ ಎಲ್ಲ ಆ ಪತ್ರವನ್ನು ಬರೆಸ್ಕೊಂಡು ಪತ್ರ ನೋಡಿದಾಗ ಆ ಪತ್ರದಲ್ಲಿ ಓದಿದ ಮೇಲೆ ಗೊತ್ತಾಗಿರುತ್ತೆ ನನಗೆ ಸಮಪಾಲದಲ್ಲಿ ಮೋಸ ಆಗಿದೆ ಅಂತೇಳಿ. ಈ ಮೂರನೇ ವ್ಯಕ್ತಿಗೆ ಮನೆ ಇರ್ಬೋದು, ಸ್ವಂತ ಕಟ್ಟಿರುವಂಥ ಮನೆ, ಅವರ ಅಪ್ಪ ಅಮ್ಮ ಕಟ್ಟಿದ್ದಂಥ ಮನೆ ಅಥವಾ ಬೇರೆ ಹೊಲ ಗದ್ದೆ ಅಥವಾ ಮರ ಅವನ್ನ ನೆಟ್ಟು ಬೆಳೆಸಿದ್ದಂಥ ಮರ ಗಿಡಗಳು ಯಾವುದರಲ್ಲೂ ಕೂಡ ಸರಿಯಾದ ಸಮಪಾಲು ಇರುವುದಿಲ್ಲ. ಕೇವಲ ಜಮೀನಿನಲ್ಲಿ ಮಾತ್ರ ಸ್ವಲ್ಪದ್ರ ಮಟ್ಟಿಗೆ ಅಂದರೆ ಐದು ಜನ ಅಣ್ಣ ಬಂದಿರೋ ಅಂತ ಅಂದರೆ ಟೋಟಲಿ ಎಂಟು ಎಕರೆ ಹೊಲ ಗದ್ದೆ ಇರುತ್ತೆ ಅವರಿಗೆ. ಎಂಟು ಎಕರೆನೂ ಕೂಡ ಐದು ಸಮಭಾಗ ಮಾಡ್ತಾರೆ. ಆವಾಗ ಹೆಣ್ಮಕ್ಳಿಗೆ ಪಾಲಿರಲಿಲ್ಲ, ಅದು ನಿಮಗೆ ಗೊತ್ತಿರುವಂಥ ವಿಚಾರ. 45-50 ವರ್ಷಗಳಿಂದ ಹೆಣ್ಮಕ್ಳಿಗೆ ಪಾಲು ಕೊಡ್ತಿರಲಿಲ್ಲ, ಬರೀ ಗಂಡ್ಮಕ್ಳಿಗೆ ಮಾತ್ರ ಪಾಲು ಕೊಡ್ತಾ ಇದ್ದು. ಅದರಲ್ಲಿ ಈ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಮೋಸ ಆಗ್ಬಿಡುತ್ತೆ. ಮರ ನೆಟ್ಟಿ ಬೆಳೆಸಿರ್ತಕ್ಕಂಥ ಮರ ಹೊಲ ಗದ್ದೆ ಇದರಲ್ಲಿ ಸಮಭಾಗ ಮಾಡ್ತಾರೆ. ಅದರಲ್ಲಿ ಸಮಭಾಗ ಮಾಡಿದ್ರು ಕೂಡ ಈ ವ್ಯಕ್ತಿಗೆ ಹೊಲ ಮತ್ತು ಮರ ಇದ್ಯಾವುದು ಭಾಗ ಕೊಡಲ್ಲ, ಮನೇನೂ ಸುಧ ಕೊಡಲ್ಲ, ಇರೋದಕ್ಕೆ ಮನೇನೂ ಸುಧ ಕೊಡೋದಿಲ್ಲ. ಈ ವ್ಯಕ್ತಿಗೆ ಕೊಡೋದು ಮಾತ್ರ ಜಮೀನು ಮಾತ್ರ, ಕೇವಲ ಒಂದು ನಲವತ್ತು ಕುಂಟೆ ಮೇಲೆ ಒಂದು 10 ಕುಂಟೆ ಇರುತ್ತೆ, 1 ಎಕರೆ 10 ಕುಂಟೆ ಜಮೀನು ಕೊಡ್ತಾರೆ. ಆ ಜಮೀನನ್ನು ತೊಗೊಂಡು ಇವನು ಎಲ್ಲಿ ವಾಸ ಮಾಡಬೇಕು, ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಅವನಿಗೆ. ಬರೀ ಜಗಳ, ರಕ್ತಪಾತಗಳು, ಮಚ್ಚು ಕತ್ತಿಗಳನ್ನ ಹಿಡ್ಕೊಂಡು ಒಬ್ಬರನ್ನೊಬ್ಬರು ಕತ್ತರಿಸಾಕ್ಬಿಡ್ಬೇಕು ಅನ್ನುವಷ್ಟು ಆಕ್ರೋಶ ತುಂಬಿರ್ತದೆ ಯಾರಿಗೆ, ಆಕ್ರೋಶದಿಂದ ಬೆಳೆದಿರ್ತಾರೆ. ತುಂಬ ಸದಾ ಬರೀ ಪ್ರತಿ ದಿವಸ ಬರೀ ದ್ವೇಷ, ಅಸೂಯೆ, ಆಕ್ರೋಶದಿಂದನೇ ಜೀವನ ನಡೆಸ್ಕೊಂಡು ಬರ್ತಾ ಇರ್ತಾರೆ ಈ ಐದು ಜನ ಅಣ್ಣ ತಮ್ಮಂದಿರು. ಉದಾಹರಣೆಗೆ ಕುರುಕ್ಷೇತ್ರ ಕತೆ ಓದ್ತಾ ಹೋದರೆ ಅದರಲ್ಲಿ ನಮ್ಗೇನು ಅರಿವಾಗುತ್ತೆ ಹಾಗೇನೋ ಅಂತ ಅನಿಸುತ್ತೆ. ಅದು ನಾನು ತುಂಬ ಶಾರ್ಟಾಗಿ ಮುಗಿಸೋಕೆ ಪ್ರಯತ್ನ ಪಡ್ತೀನಿ, ಯಾಕೆಂದರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ
ಸದಾ ದ್ವೇಷ ಅಸೂಯೆ ಕೂರವಾಗಿ ಇರುತ್ತೆ ಮನಸ್ಸು. ಒಬ್ರನ್ನ ಕೊಂಡ್ರೆ ಒಬ್ಬರು ಆಗ್ತಿರೋದಿಲ್ಲ ಅಣ್ಣ ತಮ್ಮಂದಿರಿಗೆ. ಅವರ ಅಪ್ಪ ತುಂಬ ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ತಂದೆ ತಾಯಿ, ಅಂಥವ್ರ ಹೊಟ್ಟೆನಲ್ಲಿ ಇಷ್ಟು ಕ್ರೂರವಾದ ವ್ಯಕ್ತಿಗಳು, ಕಠೋರವಾದ ಮನಸ್ಸಿರುವಂಥ ವ್ಯಕ್ತಿಗಳು ಇರ್ತಾರೆ ಈ 5 ಜನ ಅಣ್ಣ ತಮ್ಮಂದಿರು. ಹೀಗೆ ಇರುತ್ತೆ ಈ ವ್ಯಕ್ತಿಯ ಜೀವನದ ಬದುಕಿನಲ್ಲಿ. ಹಾಗೆ ಹೋಗ್ತಿರ್ಬೇಕಾದ್ರೆ ಕೊನೆಗೆ ಏನಾಗುತ್ತೆ, ಆ ಮೋಸ ಆದಮೇಲೆ ಆ ಜಮೀನು ಮತ್ತೆ ಆಸ್ತಿ ವಿವಾದಗಳು ಎಲ್ಲದರಲ್ಲೂ ಆಸ್ತಿ ಪಾಲುಗಳು ಪಾಲುಗಳು ಸರಿಯಾಗಿ ಕೊಡದೆ ಆಸ್ತಿ ಪಾಲಲ್ಲಿ ಎಲ್ಲ ಮೋಸ ಆದ ನಂತರ ನನಗೆ ಮೋಸ ಆಗಿದೆ ಅಂತ ಆ 3ನೇ ವ್ಯಕ್ತಿ ತುಂಬ ಎಮೋಷನಲ್ ಆಗಿ ಡಿಸಪಾಯಿಂಟ್ ಆಗ್ತಾನೆ ಜೀವನದಲ್ಲಿ. ಆಗ ನಾನು ವಿದ್ಯೆ ಕಲ್ತಿದ್ದಿದ್ರೆ ಆಟ ಕೊಟ್ಟು ಅವ್ರು ಎಷ್ಟೇ ಬೈಲಿ ಹೊಡೀಲಿ ಏನೇ ಆಗಲಿ, ನಾನು ವಿದ್ಯೆ ಕಲ್ತಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ತುಂಬ ಮನಸ್ತಾಪಕ್ಕೊಳಗಾಗ್ತಾನೆ, ದುಃಖ ಪಡ್ತಾನೆ. ನಾನು ಈ ಊರಲ್ಲಿ ಇರೋದೇ ಬೇಡ, ನನ್ನ ಸ್ವಂತ ಅಣ್ಣನೇ ನನಗೆ ಮೋಸ ಮಾಡ್ದ ಅಂತೇಳಿ ಗಡ್ಡ ಮೀಸೆ ದಾಡಿ ಎಲ್ಲ ಬಿಟ್ಕೊಂಡು ನಾನೆಲ್ಲಾದರೂ ಕನ್ಯಾಕುಮಾರಿನೋ ರಾಮೇಶ್ವರಕ್ಕೋ ಕಾಶಿಗೋ ಹೋಗಿ ನಾನಲ್ಲಿ ದೇವ್ರ ಸೇವೆ ಮಾಡಿಕೊಂಡು ಸನ್ಯಾಸತ್ವ ಪಡ್ಕೋತೀನಿ ಅಂತೇಳಿ ಒಂದು ಪೆಟ್ಟಿಗೆ ಸಮೇತ ಒಂದು ಪೆಟ್ಟಿಗೆನಲ್ಲಿ ಒಂದು ಬಟ್ಟೆಗಳನ್ನ ಹಾಕ್ಕೊಂಡು ಅವನು ಹೊರಟು ಬಿಡ್ತಾನೆ ಆ ಊರಿಂದ. ಆ ಊರಿಂದ ಅವನು ಹೊರಟಿ ಸಿಟಿ ಕಡೆಗೆ ಹೊರಟುಬಿಟ್ಟಿರ್ತಾನೆ. ಅಷ್ಟು ಅವನಿಗೆ ತುಂಬ ಬೇಜಾರಾಗಿರುತ್ತೆ ಆ ಊರಿನಲ್ಲಿ ಹೊರಟಿರ್ಬೇಕಾದ್ರೆ. ಕೊನೆಗೆ ಆ ಸಿಟಿಗೆ ಬರ್ತಾ ಬರ್ತಾ ಅವನ ಒಂದು ಬಸ್ನಲ್ಲಿ ಒಬ್ಬ ಸರ್ಕಾರಿ ಬಸ್ ಆಗಿರುತ್ತೆ ಅದು, ಆ ಬಸ್ಸಲ್ಲಿ ಕಂಡಕ್ಟ್ರು ಅದನ್ನು ಎಲ್ಲರೂ ಹಿಡಿತಿರ್ತಾರೆ, ಈ ವ್ಯಕ್ತಿ ತುಂಬ ವಿಭಿನ್ನವಾಗಿ ಗಡ್ಡ ಮೀಸೆ ದಾಡಿ ಎಲ್ಲ ಬಿಟ್ಕೊಂಡು ಸುಮಾರು ತಿಂಗಳುಗಳ ಕಾಲ ಗಡ್ಡ ದಾಡಿ ಮೀಸೆ ಎಲ್ಲ ಬಿಟ್ಕೊಂಡು ಬೇಜಾರಾಗಿ ಹೊರಟುಬಿಟ್ಟಿದ್ದಾಗ ತುಂಬ ಬೇಜಾರಾಗಿ ಊರ್ ಬಿಟ್ಬಿಟ್ಟಿರ್ತಾನೆ, ನನಗೆ ಅಣ್ಣ ತಮ್ಮದಿರು ಮೋಸ ಮಾಡಿದ್ರು ನನಗೆ ಯಾಕೆ ಇರಬೇಕಿಲ್ಲ ಅಂತೇಳಿ. ಕೊನೆಗೆ ಅವನನ್ನು ಕಂಡಕ್ಟ್ರು ಫೈಂಡ್ ಔಟ್ ಮಾಡಿ ಏ ಎಲ್ಲಿಡಬೇಕೇನಪ್ಪ ನೀನು ಅಂತ. ಆಗ ಅವನು ಮಧ್ಯಾಹ್ನದಲ್ಲೇ ಅಲ್ಲೇ ಇಳಿತಾನೆ, ಇಳಿ ಇಳಿ ನಾನು ಮುಂದೆ ಹೋಗಿ ನಾನು ಕಾಶಿಗೆ ಹೋಗಬೇಕು ಅಂತ. ಅವನು ಬಸ್ಸು ಕೂಡ ಬಸ್ಸು ಹೋಗೋ ರೀತಿ ಯಾವ ಕಡೆ ಹೋಗುತ್ತೆ ಬಸ್ಸು ಅದ್ರದ್ದು ಅವನ ಗಮನ ಗೊತ್ತಿರೋದಿಲ್ಲ, ಯಾಕಂದರೆ 35-40 ವರ್ಷಗಳ ಹಿಂದೆ ನಿಮಗೆ ಗೊತ್ತಿದೆ ಆ ಸನ್ನಿವೇಶದಲ್ಲಿ ಆವಾಗ ಬಸ್ಸು ಕಾರುಗಳು ಯಾವುದು ಸೌಲಭ್ಯ ಸರಿಯಾಗಿ ಇರ್ತಿರಲಿಲ್ಲ. ಹಾಗಾಗಿ ಹೋಗ್ತಾ ಅಲ್ಲಿ ಇಳ್ಕೊತಾನೆ. ಇಳ್ಕೊಂಡಾಗ